ಇನ್ನೂ ನಮ್ಮ ಯೂಟ್ಯೂಬ್ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಕೆಳಗೆ ಕಾಣುವಂಥ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಜೊತೆಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಆ ಬೆಲ್ ಬಟನ್ ಕ್ಲಿಕ್ ಮಾಡೋದ್ರಿಂದ ನಾವು ಅಪ್ಲೋಡ್ ಮಾಡುವಂತಹ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬರುತ್ತೆ. ಮಲ್ಲಪ್ಪ ಸಖಿ ಹೇಳ್ತಾನೆ ಬಂದವಳ ತಾಯಿಗೆ, ಅವಳ ತಾಯಿ ಹೇಳ್ತಾಳೆ, ಏನ್ ಹೇಳ್ತೀರಿ ಹೇ, ಏನು ಕಿತ್ತೂರಿನ ತಾಯಿ ಮಾರಿಗಳು ನನ್ನ ಮನೆಯಿಂದ ಆಲೋಚಿಸ್ತೀರಿ ಹೇಳಿ ಅಂತಕ್ಕಂತ ಮಾತನ್ನ ಕೆಂಚವ ತಾಯಿ ಕೆಂಚವ ಹೇಳ್ತಾಳ ಬಂದ್ರೆ. ಅಲ್ಲಿ ಇರ್ತಕ್ಕಂತ ಮಲ್ಲಪ್ಪ ಸಖಿ ಹೇಳ್ತಾನೆ, ಅಮ್ಮ ಚಾಪ್ಲಿಂಗ್ ಸಾಹೇಬ ದೊಡ್ಡ ಸೈನ್ಯವನ್ನ ತರಿಸ್ತಾ ಇದ್ದಾನೆ, ಬೇರೆ ಕಡೆಯಿಂದ ದೊಡ್ಡ ಸೈನ್ಯವನ್ನ ತರಿಸ್ತಾ ಇದ್ದಾನಮ್ಮ, ಯಾಕಂದ್ರೆ ಯುದ್ಧ ಮಾಡೋದು ನಿಗ್ನಿ ಆಗಿದೆ, ಅದಕ್ಕೋಸ್ಕರ ನಿನ್ನ ಮಗನನ್ನ ಅಲ್ಲಿ ಕಳಿಸ್ಬೇಡಮ್ಮ, ಇದು ಕಳಿಸ್ಬೇಡ ಅಂತ ನಮ್ಮ ನನ್ನ ಮಲ್ಲಪ್ಪ ಶೆಟ್ಟಿ ಚಾಡಿ ಅಣ್ಣ ಹೇಳ್ತಾನೆ. ತಾಯಿ ಹೇಳ್ತಾಳೆ, ನಿನ್ನ ಮಾರಿ ಮಣ್ಣಾಗಲಿ, ಯಾಕಪ್ಪ ಅಣ್ಣ ನಿನ್ನ ಮಗನಾಗಿ ಮಾಡಿ, ಆ ಮಗನನ್ನ ಹೆತ್ತಿದ್ದು, ಆ ಮಗನನ್ನ ಹೆತ್ತಿದ್ದು ಈ ದೇಶದ ಸಲುವಾಗಿ, ಈ ದೇಶಕ್ಕೋಸ್ಕರ ಪ್ರಾಣ ಕೊಟ್ಟು ಸರಿಯೇ ಹುಲಿ ಹೊಟ್ಟೆ ಕುಟ್ಟವರನ್ನ ನಿನ್ನಂಗ ಇಲಿ ಹೊಟ್ಟೆ ಕುಟ್ಟು ಅವನು ಎಲ್ಲ ಹೊಟ್ಟೆ ಅವನು ಸೂರನಿದ್ದಾನೆ ಅಂತ ನನ್ನ ತಾಯಿ ಹೇಳ್ತಾರೆ. ನಿನ್ನಂಗ ಇದು ಹೆತ್ತ ತಾಯಿಯ ಪ್ರೇರಣೆ ಆದ್ರೆ ರಾಯಣ್ಣನಿಗೆ ಸಾಕು ತಾಯಿ ಕಿತ್ತೂರ ರಾಣಿ ಚೆನ್ನಮ್ಮ ಕೂಡ ಅದೇ ರೀತಿ ಪ್ರೇರಣೆ ಕೊಡ್ತಾರೆ. ಎಂತ ಪ್ರೇರಣೆ ಕಿತ್ತೂರ ಚೆನ್ನಮ್ಮ ತಾಯಿಗೂ ಅಂತಂದ್ರೆ, ಒಂದು ಸಲ ತಾಯಿ ಆಸ್ಥಾನದಲ್ಲಿ ತಾಯಿ ಕುಳಿತಿರ್ತಾಳ, ಅದನ್ನ ನೋಡಿ ರಾಯಣ್ಣ ಹೋಗ್ತಾನೆ, ರಾಯಣ್ಣ ಹೋಗಿ ಅಂತಾನೆ, ಅಮ್ಮ ಈ ಬ್ರಿಟಿಷರ ಯೂನಿಯನ್ ಜಾತಿಗಳು ಎಲ್ಲೆಡೆ ಹಾರಾಡ್ತಾ ಇದೆ ಅಮ್ಮ, ಅದನ್ನ ನೋಡಿದಾಗ ಅವರಿಗೆ ಸಂಕಟ ಆಗ್ತಾ ಇದೆ ಅಮ್ಮ, ಸಂಕಟ ಆಗ್ತಾ ಇದೆ, ಅದನ್ನ ಅನಿಸ್ತಾ ಇದೆ ಅಮ್ಮ, ಅದಕ್ಕೋಸ್ಕರ ನಾನು ನಿನ್ನ ಶಕ್ತಿಯಾಗಿ ಕೆಲಸ ಮಾಡ್ತೀನಮ್ಮ ಅಂತಕ್ಕಂತ ಮಾತನ್ನ ರಾಯಣ್ಣ ತಾಯಿ ಹೇಳ್ತಾನೆ. ಆದ್ರೆ ತಾಯಿ ಕೇಳ್ತಾಳೆ ಚೆನ್ನಮ್ಮ ಏನಂತ ಕೇಳ್ತಾಳೆ ಗೊತ್ತೇನು, ರಾಯಣ್ಣ ನೀನು ಅದನ್ನ ಕಿತ್ತು ಬಿಸಾಡ್ತೀನಿ ಅಂತ ಹೇಳ್ತಾ ಇದ್ದೀಯಾ, ನಿಜ ರಾಯಣ್ಣ ಆದ್ರೆ ನಾನ್ ನಿನ್ ಹೆಂಗ್ ನಂಬ್ಲು, ನಾನ್ ನಿನ್ ಹೆಂಗ್ ನಂಬ್ಲಿ ಅಂತಕ್ಕಂತ ಮಾತನ್ನ ತಾಯಿ ಕೇಳ್ತಾಳೆ. ಅದೇ ರಾಯಣ್ಣ ಹೇಳ್ತಾನೆ, ನಾನು ಹಾಲಿನಂತ ಮನುಷ್ಯನಮ್ಮ, ನಾನವತ್ತು ಮೋಸ ಮಾಡೋದಿಲ್ಲ, ಯಾವಾಗ ನೀ ಈ ಮಾತು ಕೇಳ್ತೀನಿ ಅಂದ್ರ ನಾನೊಂದು ಮಾತು ಕೇಳ್ತೀನಿ, ಯಾಕಪ್ಪ ಅಂತಂದ್ರೆ ನಾನೇನಾದ್ರು ನೂರು ಶತ್ರು ಅಕಸ್ಮಾತಾಗಿ ತೊಂಬತ್ತು ರೊಂಬತ್ತು ರುಂಡಗಳು ಸಿಕ್ತು, ಇನ್ನು ನೂರೇ ರುಂಡ ಸಿಗದೆ ಹೋದಲ್ಲಿ, ಆ ಒಂದು ರುಂಡ ಸಿಗದೆ ಹೋದಲ್ಲಿ ಆ ನೂರು ರುಂಡನ ನನ್ನ ತಲೆಯಲ್ಲಿ ಆ ಮಾತು ಕೇಳ್ತಾ ಇದ್ರೆ ಇವತ್ತಿಗೂ ಕೂಡ ನನ್ನ ಮೈಯಲ್ಲಿ ತಾಯಿ ಮಕ್ಕಳ ಸಂಬಂಧ ಇಂತ ಅನ್ಯೋನ್ಯವಾದಂತಹ ಸಂಬಂಧ ಬಂಧುಗಳೇ, ಇಂತ ಅನ್ಯೋನ್ಯವಾದಂತಹ ಸಂದರ್ಭ, ಯಾಕಂದ್ರೆ ಆ ತಾಯಿ ಮಕ್ಕಳ ಸಂಬಂಧ ಹೇಗಿತ್ತಪ್ಪ ಅಂತಂದ್ರೆ, ಆ ತಾಯಿ ಮಕ್ಕಳ ಸಂಬಂಧ ಹೇಗಿತ್ತು ಅಂದ್ರೆ, ಅವತ್ತಿನ ಆ ಬ್ರಿಟಿಷರ್ಗೂ ಕೂಡ ಹೊಟ್ಟೆ ಉರಿ ಬೀಳ್ತದ ಬಂಧುಗಳೇ, ಹೊಟ್ಟೆ ಉರಿ ಬೀಳ್ತದ ಅಂತ ಆ ತಾಯಿ ಮಕ್ಕಳ ಸಂಬಂಧದಲ್ಲಿ ಹುಳಿ ಹಿಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅಲ್ಲಿ ಇರ್ತಕ್ಕಂತ ತಾಯಿ ಆಸ್ಥಾನಕ್ಕೆ ಅಲ್ಲಿ ಇರ್ತಕ್ಕಂತ ತ್ಯಾಕರೆ ಸಾಹೇಬ ತ್ಯಾಕರೆ ಸಾಹೇಬ ಆಗಿರ್ತಾನೆ, ತ್ಯಾಕರೆ ಸಾಹೇಬ ಬಂದು ಕೇಳ್ತಾನೆ ಆ ತಾಯಿ ಕುರಿತ ಆಸ್ಥಾನದಾಗ, ಅಮ್ಮ ನೀವು ಕಂಪನಿ ಸರ್ಕಾರದೊಂದಿಗೆ ಒಪ್ಪಂದವನ್ನು ಮಾಡ್ಕೊಂಡಿದ್ದೀರಿ, ಯಾಕಂತಂದ್ರೆ ನೀವು ಕಪ್ಪವನ್ನು ಕೊಡಬೇಕು, ಕಪ್ಪವನ್ನು ಯಾಕೆ ಕೊಡುತ್ತಿಲ್ಲ ಅಂತಕ್ಕಂತ ಮಾತನ್ನ ಅಲ್ಲಿ ತ್ಯಾಕರೆ ಕೇಳ್ತಾನೆ. ಆ ಮಾತನ್ನು ಕೇಳಿದಂತ ಚೆನ್ನಮ್ಮನಿಗೆ ಬಹಳಷ್ಟು ಸಿಟ್ಟು ಬರ್ತದ, ಏನು ಕಪ್ಪವನ್ನು ಕೊಡ್ಬೇಕಾ, ನಾನೇಗೆ ಮಾಡಿ ಕಪ್ಪ, ಯಾಕಂತಂದ್ರೆ ಕಿತ್ತೂರು ನಿಮ್ಮ ಅಪ್ಪ ಗಳಿಸಿದ ಆಸ್ತಿ ಅಲ್ಲ, ಕಿತ್ತೂರು ಕನ್ನಡಿಗರ ಆಸ್ತಿ ಐತಿ, ಕಪ್ಪ ಅಂತ ಮಾತನ್ನ ತಾಯಿ ಚೆನ್ನಮ್ಮ ಹೇಳ್ತಾಳೆ. ಅವಾಗ ಅಲ್ಲಿ ಇರ್ತಕ್ಕಂತ ತ್ಯಾಕರೆ ಹೇಳ್ತಾನೆ, ಇಲ್ಲ ನೀವು ಯಾಕಂದ್ರೆ ಈ ಮಾತನ್ನ ಒಪ್ಪಂದ ಮಾಡ್ಕೊಂಡಿದ್ರಿ, ಮಾತನ್ನ ತಪ್ಪ ಹೋಗ್ತಾ ಇದ್ದೀರಿ, ಎಚ್ಚರ ಅಂತಕ್ಕಂತ ಮಾತನ್ನ ತ್ಯಾಕರೆ ಹೇಳಿದಾಗ ಅಲ್ಲೇ ಇರ್ತಕ್ಕಂತ ರಾಯಣ್ಣನಿಗೆ ಬಹಳಷ್ಟು ಸಿಟ್ಟು ಬರ್ತದ, ಬಂಧುಗಳೇ ಕೋಪ ಬರ್ತದ. ಅವಾಗ ಹೇಳ್ತಾನೆ ರಾಯಣ್ಣ, ತಾಯಿ ಆಸ್ಥಾನಕ್ಕೆ ಬಂದು ತಾಯಿ ಎಚ್ಚರ ಸೊಕ್ಕೆ ನನಗ ಇಲ್ಲಿ ಕಟ್ಟ
ಅಲ್ಲೇ ಇರ್ತಕ್ಕಂತ ಅಲ್ಲೇ ಇರ್ತಕ್ಕಂತಹ ರಾಯಣ್ಣ ಹೇಳಿದಾಗ ಪ್ಯಾಕ್ರೆ ತುಂಬಾ ಅವನ ಹೇಳ್ತಾನೆ, ನಾನು ಬಾಗಿಲು ಕಾಯುವ ಸಿಪಾಯಿಯೊಂದಿಗೆ ಮಾತನಾಡ್ಲಿಕ್ಕೆ ಬಂದಿಲ್ಲ, ನಾನು ತಾಯಿ ಚೆನ್ನಮ್ಮನೊಂದಿಗೆ ಮಾತನಾಡ್ಲಿಕ್ಕೆ ಬಂದಿದ್ದೇನೆ ಅಂತಕ್ಕಂತ ಮಾತನ್ನ ಹೇಳಿದಾಗ ತಾಯಿ ಹೇಳ್ತಾಳೆ, ತಾಯಿ ಮಕ್ಕಳ ಮಧ್ಯೆ ಹೊರಕುಂಟು ಮಾಡುವ ಬಿಟ್ಟು ಬಿಡು, ಯಾಕಂತಂದ್ರೆ ಕಿತ್ತೂರು ತಾರತಮ್ಮ ಎಣಿಸದ ರಾಜ್ಯ, ಕಿತ್ತೂರು ಇಷ್ಟಕ್ಕ ರಾಯಣ್ಣ ಬಾಗಿಲು ಕಾಯುವ ಸಿಪಾಯಿ ಅಲ್ಲ, ರಾಯಣ್ಣ ಕಿತ್ತೂರಿನ ಕ್ರಾಂತಿಯ ಕಿರಿಯವನ, ಯಾಕಂತಂದ್ರೆ ಅಂತ ಸಮರ್ಥನೆಯನ್ನು ತಾಯಿ ಅಂತಹ ತಾಯಿ ಮಕ್ಕಳ ಮಧ್ಯೆ ಒಡಕುಡುತ್ತು ಮಾಡೇ ಬಿಡ್ತಾರ, ಇಬ್ಬರನ್ನ ಹಂಚು ಹಾಕಿ ಸಂಚು ಮಾಡಿ ಸೆರೆಮನೆಯಲ್ಲಿ ಇರ್ತಾರ, ಸೆರೆಮನೆಯಲ್ಲಿ ಇರ್ತಾರ, ಆ ಸೆರೆಮನೆಯಲ್ಲಿ ಇಟ್ಟಾಗ ತಾಯಿ ಒಂದು ವೇದನೆಯಲ್ಲಿ ತೊಡಗಿರ್ತಾಳೆ, ರಾಯಣ್ಣ ಬರ್ತಾನೆ, ರಾಯಣ್ಣ ದೇಶ ಪ್ರೇಮಿ ರಾಯಣ್ಣ ಬರ್ತಾನೆ, ಈ ಕಿತ್ತೂರನ್ನ ಉಳಿಸ್ತಾನೆ, ಕಿತ್ತೂರು ಕೀಲ ಮೇಲೆ ನಂದಿದ್ರೆ ಹಾರಿಸ್ತಾನೆ ಅಂತಕ್ಕಂತ ಒಂದು ವೇದನೆಯಲ್ಲಿ ತಾಯಿ ಅಳ್ತಿರ್ತಾಳ. ಅವಾಗ ಆ ಬ್ರಿಟಿಷ್ ಆ ಅಧಿಕಾರಿಗಳು ಬರ್ತಾರ, ಏನು ಏನು ಚೆನ್ನಮ್ಮ ನೀನು ಯಾವ ರಾಯ ಬರ್ತಾನೆ ಅಂತ, ಆ ರಾಯ ಬರೋದಿಲ್ಲ, ಯಾಕಂತಂದ್ರೆ ಆ ರಾಯನ್ನ ನಾವು ರಾಯಣ್ಣನ್ನ ಸಾಯಿಸಿ ಬಿಟ್ಟೆವು, ಚಾಯಿಚಿ ಅಂದ್ರೆ ಕನ್ನಡ ಬರ್ತಿರಲ್ಲ ನನ್ನ ಮಕ್ಕಳಿಗೆ ಚಾಯಿಚಿ ಬಿಟ್ಟೆವು ಅಂತ ಅವ್ರು ಒಂದು ಭಾಷೆಯಲ್ಲಿ ಹೇಳ್ಬಿಡ್ತಾರೆ. ಅದಕ್ಕೋಸ್ಕರ ತಾಯಿ ನಂಬಲ್ಲ, ಆದ್ರೂ ಕೂಡ ಆ ರಾಯಣ್ಣ ಯಾವ್ದೋ ಒಂದು ಬಟ್ಟೆ ರಕ್ತ ಸಿಕ್ತವಾಗಿರ್ತಕ್ಕಂತ ಬಟ್ಟೆ ಅಂತ ಬಂದು ಇದು ನಿನ್ನ ರಾಯಣ್ಣ ಬಂದ ಅಂತ ಹೇಳಿ ತಾಯಿ ಮುಂದೆ ಹಾಕ್ಬಿಡ್ತಾರ. ಆ ರಕ್ತವನ್ನು ನೋಡಿ, ಆ ರಾಯಣ್ಣನ ಬಟ್ಟೆಯನ್ನು ನೋಡಿ ತಾಯಿ ಮುಂದೆ ಏನು ವಿಪರ್ಯಾಸ ಗೊತ್ತೇನು, ಆ ತಾಯಿ ತನ್ನ ಗಂಡ ತೀರ್ಕೊಂಡ ಯೋಚನೆ ಮಾಡಿಲ್ಲ, ತನ್ನ ಮಗ ಸತ್ತಾಗ ಕೂಡ ತಾಯಿ ಎದೆ ಗುಂದಿಲ್ಲ ರೀ, ತನ್ನ ಆಕೆ ಸಾಮ್ರಾಜ್ಯವನ್ನು ಕಳಚಿ ಶರಮನೆಯಲ್ಲಿಟ್ಟಾಗ ಕೂಡ ತಾಯಿ ಹೆದರ್ಲಿಲ್ಲ ರೀ. ಆದ್ರೆ ಅಂತ ತಾಯಿ ಯಾವತ್ತು ಈ ರಾಯಣ್ಣನ ಸತ್ತು ಹೊಡೆದೆವು ಅಂತಕ್ಕಂತ ಏನು ಸುಳ್ಳು ಮಾತಿಗೆ ತಾಯಿ ತಲೆ ಬಾಯಿ ಬಿಡ್ತಾಳ್ರಿ, ತಾಯಿಯ ಮಮತೆ ಕಟ್ಟಳೆ ಬಹಳ ವಿಪರ್ಯಾಸ. ಆ ತಾಯಿ ಅದನ್ನ ಆ ಬಟ್ಟೆಯನ್ನ ನೋಡಿ ಅಪ್ಪಿ ಮುದ್ದಾಡ್ತಿರ್ತಾಳೆ, ಇದು ನನ್ನ ರಾಯ, ನನ್ನ ರಾಯ, ನನ್ನ ರಾಯ ಹೋದ್ರೆ ಇನ್ ನಾನೇನಿದ್ದು ಪ್ರಯೋಜನ, ನಾನೇನಿದ್ದು ಪ್ರಯೋಜನ ಅಂತ ಹೇಳಿ ತನ್ನ ಬೆರಳಿನಲ್ಲಿರ್ತಕ್ಕಂತ ಉಂಗುರದ ಹರಳನ್ನು ಪುಟ್ಟಿ ಪುಡಿ ಮಾಡಿ ಹಾಲಿನಲ್ಲಿ ಕುಡಿದು ಆತ್ಮಹತ್ಯೆಯನ್ನ ಮಾಡ್ಕೊಂಡ್ಬಿಡ್ತಾರೆ. ರಾಯಣ್ಣನಿಗೆ ಗೊತ್ತಾಗ್ತದೆ ಈ ಬ್ರಿಟಿಷರು ನಮ್ಮ ತಾಯಿಯನ್ನ ಸುಳ್ಳು ಹೇಳಿ ಮೋಸದಿಂದ ಕೊಂದು ಹಾಕಿದ್ರು ಅಂತ ಗೊತ್ತಾಗ್ತದೆ ಬಂಧುಗಳೇ. ಆದ್ರೆ ಆ ಶವ ಸಂಸ್ಕಾರದಲ್ಲಿ ಕೊನೆಯ ಒಂದು ಕಾರ್ಯದಲ್ಲಿ ರಾಯಣ್ಣ ಮಾರುವೇಷದಲ್ಲಿ ಹೋಗ್ತಾನೆ, ಮಾರುವೇಷದಲ್ಲಿ ಹೋಗ್ತಾನೆ, ಮಾರುವೇಷದಲ್ಲಿ ಹೋಗಿ ಇವತ್ತಿಗೂ ಕೂಡ ರಾಯಣ್ಣ ಎಂತ ಶಬ್ದವನ್ನು ಮಾಡ್ತಾನೆ ಅಂದ್ರೆ ಇವತ್ತಿಗೂ ಕೂಡ ಆ ಕೇಳಿದಾಗ ನಾವು ಕೂಡ ರಾಯಣ್ಣನಿಗೆ ಹೋಗ್ಬೇಕಾಗಿತ್ತು ಅಂತಕ್ಕಂತ ಒಂದು ಆ ಒಂದು ಒಂದು ರೋಗ ಎದ್ದಿರುವಂತಹ ಸಂದರ್ಭ ಬಂಧುಗಳೇ. ಎಂತ ಶಬ್ದವನ್ನು ರಾಯಣ್ಣ ಮಾಡ್ತಾನಪ್ಪ ಅಂತಂದ್ರೆ ಆ ಉರಿತಿರುವಂತ ತಾಯಿಗೆ ಚಿತೆ ಹಚ್ಚಿರ್ತಾರ, ಆ ಚಿತೆ ಉರಿತಿರುವಂತಹ ಜ್ವಾಲೆಯಲ್ಲಿ ನಿಂತು ಶಪಥ ಮಾಡ್ತಾನೆ, ತಾಯಿ ನಾನು ಉಸಿರಿಲ್ಲದಂತ ಹೋರಾಟ ಮಾಡ್ತೀನಿ, ಯಾಕಂತಂದ್ರೆ ಆ ಬ್ರಿಟಿಷರ ಇಣೆಯ ಜಾತನ ಕಿತ್ತು ಬಿಸಾಡ್ತೀನಿ, ಆ ಜಾತನಲ್ಲಿ ಅಂತಹ ರಾಯಣ್ಣ ಸಾಕಷ್ಟು ಸೈನ್ಯಗಳನ್ನ ಏನವನ್ನ ಶಪಥ ಮಾಡಿ ಬಂದಲ್ಲ ಸಾಕಷ್ಟು ಸೈನಿಕರನ್ನ ಒಟ್ಟುಗೂಡಿಸ್ತಾನ ಬಂದ್ಕೊಳ್ಳಿ, ಸಾಕಷ್ಟು ಸೈನಿಕರನ್ನ ಒಟ್ಟುಗೂಡಿಸ್ತಾನ. ಅಂಬಟೂರಿನ ಬಾಳ ನಾಯಕ ಸಂಗೊಜ್ಜಿ ಕಪ್ಪದ ಸಂಗಣ್ಣ ಆಗಿರ್ಬಹುದು ಮತ್ತು ಕರಿಬಸವಯ್ಯ ಸಾಕಷ್ಟು ಸಾಕಷ್ಟು ಸೈನಿಕರ ಒಂದು ನೇತೃತ್ವದಲ್ಲಿ ಅವರನ್ನ ಒಂದು ಮಾಡಿ ರಾಯಣ್ಣ ಸೈನ್ಯವನ್ನು ಒಂದು ಮಾಡ್ತಾನ ಬಂದ್ಕೊಳ್ಳಿ, ಒಂದು ಮಾಡಿ ರಾತ್ರಿ ಒಂದು ಕತ್ತಲ ಸಭೆಯಲ್ಲಿ ನಿಂತು ಮಾತನಾಡ್ತಾ ಇರ್ತಾನೆ, ಏನ್ ಇವತ್ತು ಮುದ್ದೋಡದಲ್ಲಿ ನಡೀತಾ ಇದ್ದಲ್ಲ ಈ ಸಭೆ, ಈ ಸಭೆದಂಗೆ ಅವತ್ತು ಕೂಡ ರಾಯಣ್ಣನ ಒಂದು ಕ್ರಾಂತಿ, ಆ ರಾಯಣ್ಣನ ದೇಶಾಭಿಮಾನಕ್ಕೆ ಜನ ಮುಗಿಯೋಗೆ ಅಂತೇಳಿ ಮುಗಿ ಬಿಟ್ಟಿರ್ತಾರ ಬಂದ್ಕೊಳ್ಳಿ. ಆ ಜನವನ್ನು ನೋಡಿ ರಾಯಣ್ಣ ಹೇಳ್ತಾನೆ, ಇವರು ನಮ್ಮ ಸೈನಿಕರಿ, ಇವರು ನಮ್ಮ ಜನ ರೀ, ಇವರು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡ್ಲಿಕ್ಕೆ ಸಾಯ್ತಾ ಇದ್ದ ಜನ ಇವರಲ್ಲ, ಯಾಕಂತಂದ್ರೆ ನಾನು ದೊರೆ ಮಗ ಅಲ್ಲರಿ, ಇವ್ರಿಗೆ ಒಂದೊಂದು ಊಟ ದಯವಿಟ್ಟು ನಿಮಗೆ ಕೈ ಮುಗಿದು ವಿನಂತಿಯನ್ನು ಮಾಡ್ಕೋತೀನಿ, ಏನಾದ್ರೂ ಕೊಡ್ರಿ, ಇವ್ರು ಹೊಟ್ಟೆ ತುಂಬಿಸ್ಬೇಕಾಗಿದೆ, ನಾನಪ್ಪ ಇವ್ರಿಗೆ ಎಲ್ಲರಿಗೂ ಹೊಟ್ಟೆ ತುಂಬಿಸ್ಬೇಕಾಗಿದ್ರೆ ದಯವಿಟ್ಟು ಏನಾದ್ರೂ ಕೊಡಿ ಅಂತಕ್ಕಂತ ಮನವಿಯನ್ನು ಮಾಡ್ಕೊಳ್ತಾ ಇದ್ದ ದಯಣ್ಣ.
ಒಬ್ಬ ಮುದುಕಿ ಓಡ